ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಮೆಜಾರಿಟಿ ಕಂಪ್ನೀಸದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಆಲ್ರೆಡಿ ಅನೌನ್ಸ್ ಆಗಿದೆ. ಏಪ್ರಿಲ್ ಟು ಜೂನ್ 2023 ಪರ್ಫಾರ್ಮೆನ್ಸ್ ನೋಡಿಕೊಂಡು ಅನಾಲಿಸ್ಟು ಕೆಲವು ಸ್ಟಾಕ್ಸನ್ನು ಅಪ್ಗ್ರೇಡ್ ಮಾಡಿದ್ದಾರೆ, ಕೆಲವು ಸ್ಟಾಕ್ಸನ್ನು ಡೌನ್ಗ್ರೇಡ್ ಮಾಡಿದ್ದಾರೆ. ನಿಫ್ಟಿ 100 ಕಂಪ್ನೀಸಲ್ಲಿ 41 ಕಂಪ್ನೀಸು ಡೌನ್ಗ್ರೇಡ್ ಆಗಿದೆ, ಹಾಗೂ 32 ಕಂಪ್ನಿ ಅಪ್ಗ್ರೇಡ್ ಆಗಿದೆ, ಹಾಗೂ ಕೆಲವು ಕಂಪ್ನೀಸ್ ಏನೋ ಅಪ್ಗ್ರೇಡ್ ಅಥವಾ ಡೌನ್ಗ್ರೇಡ್ ಮಾಡಿಲ್ಲ. ಏಪ್ರಿಲ್ ಟು ಜೂನ್ 2023 ಕ್ವಾರ್ಟರ್ ಪರ್ಫಾರ್ಮೆನ್ಸು ಅಷ್ಟು ಚೆನ್ನಾಗಿರಲಿಲ್ಲ. ಆ್ಯಕ್ಚುಲಿ ಕೆಲವು ಸ್ಟಾಕ್ಸು ತುಂಬ ಡಿಸಪಾಯಿಂಟ್ ಮಾಡ್ತು, ಯಾಕಂದರೆ ತುಂಬ ಹೈ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ನಿರೀಕ್ಷೆ ಏನಿತ್ತಂದರೆ ಎಲ್ಲ ಕಂಪ್ನೀಸು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತಂತ. ಐ ಟಿ, ಸಿಮೆಂಟ್, ಮೆಟೀರಿಯಲ್ಸ್, ಆಯಿಲ್ ಆ್ಯಂಡ್ ಗ್ಯಾಸ್ ಸೆಕ್ಟರ್ಸ್ ಎಲ್ಲ ಡಿಸಪಾಯಿಂಟ್ ಮಾಡ್ತು. ಬ್ಯಾಂಕಿಂಗ್ ಆ್ಯಂಡ್ ಆಟೋಮೊಬೈಲ್ ಕಂಪ್ನೀಸು ಆ್ಯಕ್ಚುಲಿ ಚೆನ್ನಾಗಿ ರಿಸಲ್ಟ್ಸ್ ಕೊಟ್ಟಿದೆ, ಸೊ ಅದು ಅಬೌವ್ ಎಕ್ಸ್ಪೆಕ್ಟೇಷನ್ಸ್ ಬಂದಿದೆ. ಅದಕ್ಕೋಸ್ಕರನೇ ಈ ಸ್ಟಾಕ್ಸು ಅಪ್ಗ್ರೇಡ್ ಆಗಿದೆ. ಈಗ ಒಂದು ಪಟ್ಟಿ ಕೊಡ್ತಾ ಇದ್ದೀನಿ, ನೀವು ನಿಮ್ಮ ಸ್ಟಾಕ್ ಡೌನ್ಗ್ರೇಡ್ ಆಗಿದೆಯಾ ಅಂತ ನೋಡ್ಕೋಬೇಕು, ಹಾಗೂ ಅಪ್ಗ್ರೇಡ್ ಆಗಿದೆಯಾ ಅಂತ ನೋಡ್ಕೋಬೇಕು. ಸ್ಟಾಕ್ಸ್ ವಿಚ್ ಹ್ಯಾವ್ ಬೀನ್ ಅಪ್ಗ್ರೇಡೆಡ್ ಬೈ ಅನಲಿಸ್ಟ್. ನಂಬರ್ 1 ಬಿ ಪಿ ಸಿ ಎಲ್ಲು, ಇಲ್ಲಿವರೆಗೆ 2023 100% ರಿಟರ್ನ್ಸ್ ಕೊಟ್ಟಿದೆ, ಅಪ್ಗ್ರೇಡ್ ಮಾಡಿದ್ದಾರೆ, ಕಂಪ್ನಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ. ನಾನು ಹೇಳ್ತಾ ಇರೋದು ಕಂಪ್ನಿದು ಬಿಸ್ನೆಸ್ ಪರ್ಫಾರ್ಮೆನ್ಸು, ಸ್ಟಾಕ್ ಬಗ್ಗೆ ಹೇಳ್ತಾ ಇಲ್ಲ. ಯಾಕಂದರೆ ಕಂಪ್ನಿ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ ಸ್ಟಾಕು ಆಟೋಮೆಟಿಕ್ಲಿ ಲಾಂಗ್ ಟರ್ಮಲ್ಲಿ ಚೆನ್ನಾಗಿ ಮಾಡುತ್ತೆ. ಟಾಟಾ ಮೋಟರ್ಸು 61% ರಿಟರ್ನ್ಸು ಅಪ್ಗ್ರೇಡ್ ಆಗಿದೆ. ಮೂರನೇದು ಝೊಮ್ಯಾಟೊ 43% ರಿಟರ್ನ್ಸ್. ನಾಲ್ಕನೇದು ಇಂಡಸ್ ಟವರ್ಸ್ 11% ಡೌನ್ ಆಗಿದೆ ಈ ವರ್ಷ. HDFC AMC 14% ಅಪ್ ಆಗಿದೆ, ಇದನ್ನು ಅಪ್ಗ್ರೇಡ್ ಮಾಡಿದ್ದಾರೆ. ಮತ್ತು ಡಾಕ್ಟರ್ ರೆಡ್ಡೀಸ್ ಲ್ಯಾಬು ಅಪ್ಗ್ರೇಡ್ ಆಗಿದೆ, 34% ಅಪ್ಪು. ಯುನೈಟೆಡ್ ಸ್ಪಿರಿಟ್ಸ್ 14% ಅಪ್ಪು. ಸಿಪ್ಲಾ 9% ಅಪ್ಪು. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ 23% ಅಪ್ಪು. LIC 6% ಡೌನ್ ಆಗಿದೆ, ಆದರೆ ಈ ಸ್ಟಾಕನ್ನು ಅಪ್ಗ್ರೇಡ್ ಮಾಡಿದ್ದಾರೆ. ಈ ಎಲ್ಲ ಸ್ಟಾಕ್ಸು ಅಪ್ಗ್ರೇಡೆಡ್ ಸ್ಟಾಕ್ಸು. ಈಗ ಯಾವುದ್ಯಾವುದು ಡೌನ್ಗ್ರೇಡ್ ಆಗಿದೆ. ಮೊದಲನೇ ಕಂಪ್ನಿ UPL ಕಂಟಿನ್ಯೂಸ್ ಆಗಿ ಪರ್ಫಾರ್ಮೆನ್ಸ್ ವೀಕ್ ಆಗಿದೆ, 14% ಡೌನು ಈ ವರ್ಷ ಸ್ಟಾಕು. ಟೆಕ್ ಮಹೀಂದ್ರ 13% ಅಪ್ಪು, ಆದರೆ ಡೌನ್ಗ್ರೇಡ್ ಆಗಿದೆ. ವೇದಾಂತ 12% ಡೌನ್. SRF 1% ಡೌನ್. ACC 19% ಡೌನ್ 2023. ಹಾಗೂ ಆರನೇ ಕಂಪ್ನಿ ಗ್ರಾಸಿಮ್ 6% ಅಪ್ಪು. ಟಾಟಾ ಸ್ಟೀಲ್ 6% ಅಪ್ಪು. ಅದಾದಿ ವಿಲ್ಮಾರ್ 35% ಡೌನ್, ಹಾಗೂ ಸ್ಟಾಕು ಡೌನ್ಗ್ರೇಡ್ ಆಗಿದೆ. ಟಾಟಾ ಪವರ್ 14% ಅಪ್ಪು. ಹಾಗೂ ಇನ್ಫೋಸಿಸು ಮೋಸ್ಟ್ ಆಫ್ ದ ಕಂಪ್ನೀಸ್ ಡೌನ್ಗ್ರೇಡ್ ಮಾಡಿದ್ದಾರೆ, 10% ಡೌನ್ ಆಗಿದೆ ಈ ಸ್ಟಾಕು 2023 ಇಲ್ಲಿವರೆಗೆ. ಸೊ ನೀವು ಚೆಕ್ ಮಾಡಬೇಕು ನಿಮ್ಮ ಸ್ಟಾಕ್ಸು ಅಪ್ಗ್ರೇಡ್ ಡೌನ್ಗ್ರೇಡ್ ಆಗಿದೆಯಾ ಅಂತ. ಯಾಕಂದರೆ ಶಾರ್ಟ್ ಟರ್ಮಲ್ಲಿ ಈ ಡೌನ್ಗ್ರೇಡ್ ಅಪ್ಗ್ರೇಡ್ ಪ್ರಕಾರ ಸುಮಾರು ಜನ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡ್ತಾರೆ. ಸೊ ಡೌನ್ಗ್ರೇಡ್ ಆಗಿ ಸ್ಟಾಕ್ಸು ಜನ್ರಲಿ ಶಾರ್ಟ್ ಟರ್ಮಲ್ಲಿ ಅಂಡರ್ ಪರ್ಫಾರ್ಮ್ ಮಾಡುತ್ತೆ ಮಾರ್ಕೆಟನ್ನು. ಹಾಗೂ ಅಪ್ಗ್ರೇಡ್ ಆಗಿ ಸ್ಟಾಕ್ಸು ಕೆಲವು ತಿಂಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಇಂಡೆಕ್ಸ್ಗಿಂತ ಜಾಸ್ತಿ ಪರ್ಫಾರ್ಮೆನ್ಸ್ ಕೊಡುತ್ತೆ, ಹಾಗೂ ಬೇರೆ ಸ್ಟಾಕ್ಸ್ಗಿಂತಲೂ ಜಾಸ್ತಿ ಪರ್ಫಾರ್ಮೆನ್ಸ್ ಕೊಡೋ ಚಾನ್ಸಸ್ ಇದೆ. ನೀವು ಇದನ್ನು ನೋಡಿಕೊಂಡು ಅಪ್ಗ್ರೇಡೆಡ್ ಸ್ಟಾಕ್ಸ್ ಏನಾದಿದ್ದರೆ ನೀವು ಅದಕ್ಕೆ ಶಾರ್ಟ್ ಟರ್ಮ್ ಇಂಡಿಕೇಟರ್ಸ್ ಹಾಕ್ಕೊಂಡು ಏನಾದರೂ ಬೈಯಿಂಗ್ ಆಪರ್ಚುನಿಟಿ ಬಂದರೆ ಶಾರ್ಟ್ ಟರ್ಮಿಗೆ ಮುಂದಿನ ದಿನಗಳಲ್ಲಿ, ಆವಾಗ ನೀವು ಅದನ್ನು ಕನ್ಸಿಡರ್ ಮಾಡಿ ಪರ್ಚೇಸ್ ಮಾಡ್ಬೋದು. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ಕಮೆಂಟ್ ಸೆಕ್ಷನ್ ಬರೀರಿ ಸದ್ಯಕ್ಕೆ ಈ ಲಿಸ್ಟಲ್ಲಿ ಯಾವುದ್ಯಾವುದೋ ಡೌನ್ಗ್ರೇಡ್ ಸ್ಟಾಕ್ಸ್ ಇತ್ತು, ಅದರಲ್ಲಿ ಯಾವ್ದು ಸ್ಟಾಕ್ಸ್ ನಿಮ್ಮ ಹತ್ರ ಇದೆಯಾ ಅಂತ. ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಆ ಹೆಸರನ್ನು ಬರೀರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮಸ್ಕಾರ.